ಹಾಯ್, ವೆಲ್ಕಮ್ ಟು ಲಕ್ಷ್ಮಿ ಸುರೇಶ್ ಕುಕಿಂಗ್ ಚಾನಲ್. ನಾನೀಗ ಬೆಳಿಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಫುಲ್ ವಿಡಿಯೋ ಹಾಕೋಣ ಅಂದ್ಬಿಟ್ಟು ನಾನು ಇವಾಗ ಟಿಫನ್ಗೆ ಚಪಾತಿ ಮಾಡ್ಕೊತ ಇದ್ದೀನಿ. ಚಪಾತಿ ಕುಂಬಳಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಇವಾಗ ಚಪಾತಿಗೆ ಹಸಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಕುಂಬಳಕಾಯಿ ತೊಗೊಂಡಿದ್ದೀನಿ. ಇವತ್ತು ನಾನ್ ವೆಜ್ ಬೆಳಿಗ್ಗೆನೇ ಇಲ್ಲ, ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕುಂಬಳಕಾಯಿ ತೊಗೊಂಡು ಇವತ್ತು ಕುಂಬಳಕಾಯಿ ವೆಜ್ ಮಾಡೋಣ ಅಂದ್ಬಿಟ್ಟು ಇದ್ದೀವಿ. ಕುಂಬಳಕಾಯಿಯಲ್ಲಿ ಪಲ್ಯ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಒಂದು ಎಳ್ನೀರು ಕುಡಿದ್ರೆ ಒಳ್ಳೆಯದು. ದಿವಸ ಒಂದೊಂದು ಎಳ್ನೀರು, ಇಲ್ಲಾಂದರೆ ಒಂದು ದಿವಸ ತಪ್ಪಿ ಒಂದು ದಿವಸ ಎಳ್ನೀರು ಕುಡಿದ್ರೆ ತುಂಬ ಒಳ್ಳೆಯದು. ಇವಾಗ ಬೆಳಿಗ್ಗೆ ಎಳ್ನೀರು ಕುಡಿತಾ ಇದ್ದೀನಿ ನಾನು. ಈಗ ನಾನು ಕುಂಬಳಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಕುಂಬಳಕಾಯಿ ಪಲ್ಯಕ್ಕೆ ನಾನು ಒಂದು 4-5 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಒಂದೊಂದು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಕುಂಬಳಕಾಯಿ ಎಲ್ಲ ಹಚ್ಚಿಟ್ಕೊಂಡಿದ್ದೀವಿ, ಎಲ್ಲ ಸ್ವಲ್ಪ ದೊಡ್ಡದಾಗಿ ಹಚ್ಚಿಟ್ಕೊಂಡಿದ್ದೀವಿ, ಫ್ರೈ ಆಗುತ್ತೆ, ಏನು ಪರವಾಗಿಲ್ಲ. ಹಸಿಮೆಣಸಿನ್ಕಾಯಿ ನಾನು 8-9 ತೊಗೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಮತ್ತು ಆನಿಯನ್ ಹಾಕ್ಕೊತಾ ಇದ್ದೀನಿ. ಒಂದು 5 ಆನಿಯನ್ ತೊಗೊಂಡಿದ್ದೀನಿ. ಆನಿಯನ್ ಹಾಕಿದ ತಕ್ಷಣನೇ ನಾನು ಕುಂಬಳಕಾಯಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಾನು ಇವಾಗೆ ಉಪ್ಪು ಹಾಕ್ಕೊತೀನಿ. ಇದಕ್ಕೆ ಎಷ್ಟು ಬೇಕಷ್ಟು ನಾನು ಇವಾಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ನಾನು ಕಲ್ಲು ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ಅಂದ್ಬಿಟ್ಟು. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪಲ್ಯ ಆಗೋಷ್ಟೊತ್ತಿಗೆ ಒಂದು 10-15 ನಿಮಿಷ ಆಗುತ್ತೆ. ನಾನೇನು ಕುಕ್ಕರ್ ಕ್ಲೋಸ್ ಮಾಡ್ಕೊತಾ ಇಲ್ಲ, ಆ ಥರನೇ ಫ್ರೈ ಮಾಡಿ ಕ್ಲೋಸ್ ಮಾಡ್ಕೊಳ್ಳೋಣ. ಈಗ ನಾನು ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಇನ್ನೇನು ಲಾಸ್ಟ್ ಆಗೈತೆ. ಕುಂಬಳಕಾಯಿ ಪಲ್ಯ ರೆಡಿ ಆಗ್ಬಿಟ್ಟಿದೆ. ಈಗ ಚಪಾತಿ ಸುಟ್ಕೊಳ್ತಾ ಇದ್ದೀವಿ. ಟಿಫನ್ಗೆ ಚಪಾತಿ ಮಾಡ್ಕೊಳ್ತಾ ಇದ್ದೀವಿ. ಬೆಳಿಗ್ಗೆ ಹೊತ್ತು ಮೆಂತ್ಯ ನೆನೆಸಿಟ್ಟಿರ್ತೀವಿ. ಮೆಂತ್ಯ ನೆನೆಸಿ ಕುದಿಸಿ ನಾವು ನೀರು ಇದೆ ಬೆಳಿಗ್ಗೆ ಹೊತ್ತು ಕುಡಿದ್ರೆ ತುಂಬ ಒಳ್ಳೆಯದು ಮೆಂತ್ಯದ ನೀರು. ದಿವಸ ಬೆಳಿಗ್ಗೆ ಒಂದು 1/2 ಲೋಟ 1 ಲೋಟ ಅಷ್ಟು ಮೆಂತ್ಯದ ನೀರು ಕುಡಿದ್ರೆ ತುಂಬ ಒಳ್ಳೆಯದು. ಈಗ ಕುಂಬಳಕಾಯಿ ಪಲ್ಯ ಈ ಥರ ಸೀದಿದ್ರೆ ಚೆನ್ನಾಗಿರತ್ತೆ. ನಾನು ಸ್ವಲ್ಪ ಸಿದಿಸ್ಕೊತೀನಿ, ನನಗೆ ತುಂಬ ಇಷ್ಟ, ತುಂಬ ಟೇಸ್ಟ್ ಇರತ್ತೆ ಈ ಥರ ಸೀದಿರೋದು. ನಾನು ಅದಕ್ಕೋಸ್ಕರ ಸ್ವಲ್ಪ ಸಿದಿಸ್ತೀನಿ, ಈ ಥರ ಹಾಕೊತೀನಿ. ಅದು 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 ಎರಡು ಮಿಕ್ಸ್ ಮಾಡಿಕೊಂಡು ತಿಂದರೆ ಚೆನ್ನಾಗಿರತ್ತೆ. ಈಗ ಕುಂಬಳಕಾಯಿ ಪಲ್ಯ ಮತ್ತು ಚಪಾತಿ ಟಿಫನ್ಗೆ ಮಾಡಿದ್ದೀವಿ. ಟೇಸ್ಟಾಗಿರತ್ತೆ, ಚೆನ್ನಾಗಿರತ್ತೆ, ಮಾಡ್ಕೊಂಡು ತಿನ್ಬೋದು. ಕುಂಬಳಕಾಯಿ ಚೆನ್ನಾಗಿದ್ದರೆ ಪಲ್ಯ ಚೆನ್ನಾಗಾಗುತ್ತೆ. ಕುಂಬಳಕಾಯಿ ಮೈನ್ ಚೆನ್ನಾಗಿರಬೇಕು. ಸಿಹಿಯಾಗೈತೆ, ನಾನು ಸಕ್ಕರೆಯನ್ನು ಆ್ಯಡ್ ಮಾಡಿಲ್ಲ. ಸಿಹಿಯಾಗೈತೆ, ತುಂಬ ಚೆನ್ನಾಗೈತೆ. ಇದು ನೆಂಚ್ಕೊಳಕ್ಕೋಸ್ಕರ ಮೊಟ್ಟೆ ಹಾಕೋರೆ ಆಮ್ಲೆಟ್ಟು ಇವಾಗ ತಿಂತಾ ಇದ್ದೀವಿ.
ಇವತ್ತು ಸಂಡೇ, ಬೆಳಗ್ಗೆ ವೆಜ್ ತಿಂದ್ವಿ, ಕುಂಬಳಕಾಯಿ ಪಲ್ಯ ಮತ್ತೆ ಚಪಾತಿ. ಈಗ ಮಧ್ಯಾಹ್ನ ಲಂಚ್ಗೆ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಏನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದರೆ, ಸಂಡೇ ಸ್ಪೆಷಲ್ಲು, ಅಂದರೆ ಸಂಡೇ ಅಂದರೆ ಎಲ್ಲರಿಗೂ ಸ್ಪೆಷಲ್ ಇರಬೇಕು, ಅದಕ್ಕೋಸ್ಕರ ನಾನ್ ವೆಜ್ ಮಾಡ್ತಾ ಇದ್ದೀವಿ. ನಾನ್ ವೆಜ್ಗೆ ಚಿಕನ್ ತಂದವನೇ ನನ್ನ ಮಗ. ಚಿಕನ್ ಸಾರು ಮಾಡ್ತಾ ಇದ್ದೀನಿ, ಚಿಕನ್ ಸಾಂಬಾರು. ಉರ್ಗರಿ ಮಾಡ್ತಾ ಇದ್ದೀನಿ, ಹೆಸರು ಕಾಳು ಹಾಕಿ ಇದಕ್ಕೆ ಚಿಕನ್ನು ಇದು ಹಾಕಿ ಮಾಡ್ತಾ ಇದ್ದೀನಿ. ಈಗ ಆನಿಯನ್ ಹಚ್ಚಿಕೊಂಡಿದ್ದೀನಿ, ಈಗ ಮಾಡ್ತಾ ಇದ್ದೀನಿ. ಇವಾಗ ಅಡುಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಮಾಡ್ತಾ ಇದ್ದೀನಿ, ಮುದ್ದೆ ಅನ್ನ ಸಾರು ಉರ್ಗರಿ ಮಾಡ್ತಾ ಇದ್ದೀನಿ. ಅದೇ ಸ್ಪೆಷಲ್ ಇವತ್ತು ಸಂಡೇ. ಆನಿಯನ್ನು ನಾನು ಒಂದು 5 ತೊಗೊಂಡಿದ್ದೀನಿ. 5 ಅಂದರೆ ಯಾಕೋಸ್ಕರ ಅಂದರೆ, ಇದು ಚಿಕನ್ಗೆ ಉರ್ಗರಿಗೆ ಬೇಕು, ಈ ಸಾಂಬಾರು ಇದು ಮಸಾಲೆ ಬೇಕು, ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ತೊಗೊತಾ ಇದ್ದೀನಿ. ಈಗ ಇದು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಚಿಕನ್ ಫ್ರೈಗೂ ಮತ್ತೆ ಮಸಾಲೆ ಬೇಕಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಉರ್ಗರಿಗೂ ಬೇಕು, ಚಿಕನ್ ಫ್ರೈಗೂ ಬೇಕು, ಸಾಂಬಾರ್ಗೆ ಬೇಕು. ಈ ಮೂರುಕ್ಕೂ ಸೇರಿಸಿ 5 ಆನಿಯನ್ ತೊಗೊಂಡಿದ್ದೀನಿ, ದೊಡ್ಡ ಸೈಜ್ ಅಷ್ಟು ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆಯಿಲ್ ಹಾಕೊಂಡು ಆಮೇಲೆ ಒಣಗಿದ ಮೆಣಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ ಪೌಡ್ರ್ ಇದ್ರು ನೀವು ಮನೇಲಿ ಮಟನ್ ಪೌಡ್ರ್ ಇದ್ರು ಹಾಕೊಬೋದು. ನಾನು ಒಣಗಿದ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ. ಸರಿಗೆ ಒಂದು 10 ಐತೆ ಇದರಲ್ಲಿ. ನಾನು ಇವಾಗ ಹಾಕೊಂಡು ಆನಿಯನ್ನು ಮತ್ತೆ ಒಣಗಿದ ಮೆಣಸಿನ್ಕಾಯಿ ಇದೆರಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನಾನು 1/2 ಚಿಪ್ಪೆ ಅಷ್ಟು ಕಾಯಿ ತಗೊಂಡಿದ್ದೀನಿ. ಇದು ಒಂದು 1/2 ಚಿಪ್ಪೆ ಅಷ್ಟು ಕಾಯಿ ತಗೊಂಡು ಇವಾಗ ಹಚ್ಕೊತಾ ಇದ್ದೀನಿ. ನಾನು ಈಗ ನಾನು ಕಾಯಿ ತಗೊಂಡಿದ್ದೀನಲ್ವಾ, ಈ ಕಾಯಿ ಇವಾಗ 1/2 ಚಿಪ್ಪಷ್ಟು ನಾನು ಕಾಯಿ ತಗೊಂಡಿದ್ದೀನಿ. ಇವಾಗ ಇದು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನಾವು ಗಟ್ಟಿಗೆ ಬೇಕಾಗಿದ್ರು ಮಾಡ್ಕೊಬೋದು, ಗ್ರೇವಿ ಥರ ಆಗುತ್ತೆ ಇದು ಸಾಂಬಾರು. ನೀರಾಗಿ ಮಾಡ್ಕೊಂಡ್ರೆ ಬಸ್ಸಾರು ಆಗುತ್ತೆ, ಗಟ್ಟಿಯಾಗಿ ಮಾಡ್ಕೊಂಡ್ರೆ ಗ್ರೇವಿ ಆಗುತ್ತೆ, ಆ ಥರನೂ ಮಾಡ್ಕೊಬೋದು. ಇವಾಗ ಒಂದು 4 ಲವಂಗ ತೊಗೊತಾ ಇದ್ದೀನಿ, 4 ಲವಂಗ ಹಾಕ್ಕೊಬೇಕು. ಈಗ ಧನಿಯಾ ಪುಡಿ 1/2 ಸ್ಪೂನ್ ಅಷ್ಟು ತೊಗೊಬೇಕು, 1 ಟೊಮೆಟೊ. ಈಗ ನಾನು ಇದೊಂದು ಟೊಮೆಟೊ ಹಾಕೊತಾ ಇದ್ದೀನಿ, ಫ್ರೈ ಆಗೈತೆ. ಇದು ಹಾಕ್ಕೊಳ್ಳೋಣ ಆನಿಯನ್, ಒಣಗಿದ ಮೆಣಸಿನ್ಕಾಯಿ ಆನಿಯನ್ ಎಲ್ಲ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಬೇಕು. ಸ್ವಲ್ಪ ಅರಶಿನ ಮತ್ತು ಕೊತ್ತಂಬರಿ ಇಷ್ಟು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡಿರೋದು ಸ್ವಲ್ಪ ಚಿಕನ್ ಫ್ರೈಗೆ ಹಾಕ್ಕೊತೀನಿ, ಒಂದು 1/2 ಸೌಟಷ್ಟು. ಉರ್ಗರಿಗೆ ಒಂದು 1/2 ಸೌಟಷ್ಟು ಹಾಕ್ಕೊತೀನಿ. ಈಗ ಇದು ಮಿಕ್ಕಿರೋದು ಇದು ಸಾಂಬಾರ್ಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ, ಒಂದು 2 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊತೀನಿ. ಈಗ ನಾನು ಚಿಕನ್ನು ಒಂದು 2-3 ಸಲ ಕ್ಲೀನಾಗಿ ತೊಳೆದಿಕ್ಕೊಂಡಿದ್ದೀನಿ. ಈಗ ಇದು ಚಿಕನ್ ಇದಕ್ಕೆ ಹಾಕ್ಕೊಳ್ಳೋಣ ಕುಕ್ಕರ್. ಸ್ವಲ್ಪ ಚಿಕನ್ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ, ಆಮೇಲೆ ಮಸಾಲೆ ಹಾಕ್ಕೊಳ್ಳೋಣ. ಈಗ ಈ ಮಸಾಲೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊತೀನಿ, ನೀರು ಹಾಕ್ಕೊಳ್ಳೋಣ. ನಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳೋಣ ನೀರು. ಗ್ರೇವಿ ಬೇಕಾಗಿದ್ರೆ ಗಟ್ಟಿಯಾಗೆ ಮಾಡ್ಕೊಬೋದು. ನೀರು ಎಷ್ಟು ಬೇಕಷ್ಟು ಹಾಕ್ಕೊಳ್ಳೋಣ. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಚಿಕನ್ ಸಾಂಬಾರ್ಗೆ ನಾನು ಮುದ್ದೆ ಮಾಡ್ತಾ ಇದ್ದೀನಿ. ಈಗ ಪ್ರೆಷರ್ ಹೋಗೈತೆ, ನಾನು ಕುಕ್ಕರ್ ಓಪನ್ ಮಾಡ್ಕೊತಾ ಇದ್ದೀನಿ. ಚಿಕನ್ ಸಾಂಬಾರ್ ರೆಡಿ ಆಗೈತೆ, ಈಗ ನಾನು ಸರ್ವಿಂಗ್ ಮಾಡ್ಕೊತೀನಿ. ಡಿಲಿಕ್ಸೆ ಅಲ್ಲ ಅದಿ. ಚಿಕನ್ ಸಾಂಬಾರ್ ರೆಡಿ ಆಗೈತೆ ಮುದ್ದೆ ಜೊತೆ, ದೋಸೆ ಚೆನ್ನಾಗಿರತ್ತೆ, ಇಡ್ಲಿಗೂ ಚೆನ್ನಾಗಿರತ್ತೆ. ಸಾರು ಹಂಗೇನು ಕುಡಿಬೋದು, ತುಂಬಾ ಚೆನ್ನಾಗಿರತ್ತೆ.
ಸಂದೂರ್ಮಾ ಅಂತ ಕರೆಕ್ಸಿ. ಕಪ್ಪೆ ಹಚ್ಕೊಂಡಿದ್ದೆ ಚಿಕನ್ ಸಾಂಬಾರು, ಚಿಕನ್ ಫ್ರೈ, ಹುರ್ಗರಿ ಎಲ್ಲ ಆಗೈತೆ, ಮುದ್ದೆ ಎಲ್ಲ. ಇವತ್ತು ಸಂಡೇ ಸ್ಪೆಷಲ್ಲು, ಊಟ ಮಾಡ್ತಾ ಇದ್ದೀವಿ. ಈಗ ವಾಕಿಂಗ್ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ, ಹಂಗೆ ಫಾರ್ಮ್ ಹೌಸ್ ಹತ್ರ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. 5 ಗಂಟೆ ಹಿಂಗೆ ಬಿಟ್ಟಿದ್ದೀವಿ ನಾನು ನನ್ನ ಮಗಳು. ಇವಾಗ ಹೋಗ್ತಾ ಇದ್ದೀವಿ, ಹೋಗಿ ಬರಬೇಕು. ನಾವು ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಹಂಗೆ ನಾವು ಫಾರ್ಮ್ ಹೌಸ್ ಹತ್ರ ಹೋಗಿ ಬರ್ತೀವಿ. ಅವಾಗನ ಆಗಲಿ ವಾಕಿಂಗ್ ಹೋಗೋವಾಗ ಫಾರ್ಮ್ ಹೌಸ್ ಹತ್ರ ಹೋಗಿ ಬರ್ತೀವಿ, ಪಾರಿವಾಳ ಮೇಕೆಗಳೆಲ್ಲ ನೋಡ್ಕೊಂಡು ಬರಕ್ಕೆ ಅಂದ್ಬಿಟ್ಟು ಹೋಗ್ತೀವಿ. ವಾತಾವರಣ ಚೆನ್ನಾಗಿರತ್ತೆ ಹೋಗಿ ಬರೋಕ್ಕೆ. 5 ಗಂಟೆ ಹಂಗೆ ಹೋಗ್ತೀವಿ, ಬಿಸಿಲಿರಲ್ಲ. ತುಂಬ ಜನ ವಾಕಿಂಗ್ ಮಾಡ್ತಾರೆ ಇಲ್ಲಿ, ಹಳ್ಳಿ ಕಟ್ಟೆ ಹತ್ರ ಎಲ್ಲ ಕುತ್ಕೊಂಡಿರ್ತಾರೆ. ಪ್ಲೇಸು ಚೆನ್ನಾಗೈತೆ, ವಾತಾವರಣ ಎಲ್ಲ ಚೆನ್ನಾಗಿರತ್ತೆ. ಈಗ ಫಾರ್ಮ್ ಹೌಸ್ ಹತ್ರ ಬಂದಿದ್ದೀವಿ. ನಮ್ಮ ಮಗ ಅವನೇ, ಅಂದರೆ ಅವರು ಏನು ಮಾಡ್ತಾರೆ ಅಂದರೆ ಪಾರಿವಾಳ ಬಿಟ್ಟಿರ್ತಾರಲ್ವಾ, ಅದನ್ನು ತಿರ್ಗಾ ಒಳಗಡೆ ತಂದು ಕೂಡ ಹಾಕ್ಬೇಕು. ಸಾಯಂಕಾಲ ಆದ್ರೇ ಎಲ್ಲ ಈಚೆ ಒಳಗಡೆ ಬಂದು ಸೇರ್ಕೊಳತ್ತೆ. ಕೊಡ ನನ್ನ ಮಗ ಛತ್ರಿ ತರ ಮಾಡ್ಸವನೆ ಪಾರಿವಾಳ ಕುತ್ಕೊಳಕ್ಕೋಸ್ಕರ. ಮರಿಗಳೆಲ್ಲ ಅದ್ರೊಳಗಡೆ ಬಿಡ್ತಾನೆ, ಲಾಕ್ ಮಾಡಿರ್ತಾರೆ. ದೊಡ್ಡ ಮರಿನು ಬಂದು ಅದ್ರ ಮೇಲೆ ಕುತ್ಕೊಳತ್ತೆ. ನೋಡಿ ಈ ತರ ಎಲ್ಲ ಸೆಟ್ಟಿಂಗ್ಸ್ ತರ ಮಾಡ್ತಾನೆ, ಅವ್ನು ತುಂಬಾ ಇಷ್ಟ. ಪಕ್ಷಿ, ಪಾರಿವಾಳ ಎಲ್ಲ ಇಷ್ಟ ಪಡ್ತಾನೆ, ಎಲ್ಲ ಪಕ್ಷಿಗಳಂದ್ರೆ ತುಂಬಾ ಇಷ್ಟ. ಏನನ ಒಂದು ಮಾಡ್ತಾನೆ ಇರ್ತಾನೆ. ಇದೆಲ್ಲ ಚಿಕ್ಕ ಚಿಕ್ಕ ಮರಿ, ಇನ್ನು ಆರಕ್ಕೆ ಶಕ್ತಿ ಇರಲ್ಲ ಅದಕ್ಕೆ. ಅದಕ್ಕೋಸ್ಕರ ಅದು ಬಿಸಿಲು ಕಾಯ್ಬೇಕಂದ್ಬಿಟ್ಟು ಅದ್ರೊಳಗಡೆ ಬಿಟ್ಟಿರ್ತಾರೆ. ಅದು ಲಾಕ್ ಸಿಸ್ಟಮ್ ಐತೆ, ಆತರ ಮಾಡಿದವ್ರೆ. ಆರಕ್ ಬರಲ್ವೇನಾ ಇದು? ಈಗ ಹೋಗ್ತಾ ಇದೀವಿ ಫಾರ್ಮ್ ಹೌಸ್ ಇಂದ, ಅಲ್ಲಿಂದ ಹೋಗ್ತಾ ಇದೀವಿ ಮನೆಗೆ. ಇನ್ನೇನು ವಾಕಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.